ಅಪ್ಪಾಜಿ ಅವ್ರಿಗೆ ಎಮ್ ಎ ಸಾಂಗ್ ಬರೆದ್ಬಿಟ್ರು, ಯಾರಿಗೆ ಕೂಗಾಡಿದೆ ಎಮ್ ಎ ನಿನಗೆ ಸಾಧ್ಯ. ಇವರು ಬೇಡ ಅಣ್ಣವ್ರಿಗೆ, ಅದು ಬೇಡ, ಕುದುರೆ ಕೊಡೋಣ, ಅದು ಏನು ನಮ್ಮ ಅಣ್ಣವ್ರನ್ನ ಕರೆಸಿದ್ರೆ ಎಮ್ ಎ ಕರೆಸ್ತೀರಾ ಅಂತ. ಸರಿ, ಉದಯ ಶಂಕರ್ ಅವ್ರು ನೋಡಿ ಬೇಕಂದ್ರೆ ಚೇಂಜ್ ಮಾಡಿಬಿಡ್ತೀನಿ ಅಂತ. ಆಮೇಲೆ ನಮ್ಮ ಚಿಕ್ಕಪ್ಪ ಅವ್ರಿಗೆ ಬಂದರು, ಚಿಕ್ಕಪ್ಪ ಅವ್ರು ಹೇಳ್ತಾರೆ, ರೀ ಎಮ್ ಎ ಹೆಸರು ಯಾಕೆ ಎಮ್ ಎ ಮೇಲೆ ಯಾಕೆ ರಾಜ್ಕುಮಾರ್ ಕರೆಸ್ತೀವಿ ಗೊತ್ತೇ ಇಲ್ಲ ನಿಮಗೆ, ಹೇಳಿ. ನೀವು ಆಕ್ಸಿಡೆಂಟಲ್ಲಿ ಆನೆ ಆನೆಗೊಡಿಯೋದು ನೋಡಿದ್ದೀರಾ, ನಾಯಿ ಸಾಯೋದು ನೋಡಿದ್ದೀರಾ, ಹಾವುಗಳು ಸಾಯೋದು ನೋಡಿದ್ರೆ, ಬೆಕ್ಕಲು ಸಾಯೋದು ನೋಡಿದ್ರೆ, ಎಮ್ಮೆ ಸಾಯೋದು ನೋಡಿದ್ರೆ ನೀವು, ಅದು ಯಾರು ಕೇರ್ ಮಾಡ್ರಿ. ನಾವು ಹಾಡು ನೋಡಿದ್ರು ಅದು ಹೋದ್ಮೇಲೆ ನಾವು ಹೋಗ್ಬೇಕು, ಆ ಕ್ಯಾರೆಕ್ಟರ್ ಆ ಥರ ಹೇಳಿದ್ರು ಒಪ್ಪಿಸಿ ಅದನ್ನ ಮಾಡ್ತಾರೆ ಸ್ವಾಮಿ. ಎಷ್ಟು ಯೋಚನೆ ನೋಡಿ, ಎಮ್ಮೆ ಥರ ರೀ ಅವರು ಆ ಪಾತ್ರನ ಎಮ್ಮೆ ಥರ ಅವನು, ಅವ್ನು ಯಾರಿಗೂ ಕೇರ್ ಮಾಡಲ್ಲ, ಅವ್ರದ್ದೇ ದಾರಿ, ಅವ್ನು ಬೇಕಾದ್ರೆ ಎದ್ದು ಹೋಗ್ತಾನೆ ಅಂತ ಈ ಸ್ವಾಮಿನ ಆಮೇಲೆ ಮಡಿಕೊಂಡು. ಇನ್ನೊಂದು ಬಂಗಾರದ ಮನುಷ್ಯದಲ್ಲಿ ಅಲ್ಲಿ ಕಥೆಯಲ್ಲ ಆದ್ಮೇಲೆ ಏನು ಫೈಟ್ ಇಲ್ಲ, ಇಲ್ಲ ಒಂದು ವಿಲನ್ ಬೇಕು ಹೆಂಗೆ ಹೇಳೋದು. ಆ್ಯಕ್ಚುಲಿ ಎಮ್ ಪಿ ಶಂಕರ್ ಮಾಡೋ ಕ್ಯಾರೆಕ್ಟ್ರಿಗೆ ಬೇರೆ ಯಾರು ಸಾಫ್ಟ್ ಆಗಿರೋದಿತ್ತು. ನಮ್ಮ ಚಿಕ್ಕಪ್ಪ ನಮಗೆ ವಿಲನ್ ತಾನೇ ಬೇಕು, ಅಲ್ಲಿ ಎಮ್ ಪಿ ಶಂಕರ್ ಹಾಕಿದ್ರೆ ಮುಗಿತು ಕತೆ, ನಿಮ್ಮದು ಆಕ್ಷನ್ ಆಗೋಗುತ್ತೆ ಪಿಕ್ಚರ್ ಅಂದ್ರೆ ಅಲ್ಲಿ ಎಮ್ ಪಿ ಶಂಕರ್ನ ಹಾಕ್ತೀವಿ. ಇದೇ ಎಮ್ ಪಿ ಶಂಕರ್ ಅಪ್ಪಾಜಿ ಅವರು ಅಪ್ಪಣ್ಣವರು ಗಂಧದಗುಡಿ ಸಿನಿಮಾದಲ್ಲಿ ಸೆಕೆಂಡ್ ಹಾಫ್ ನಿಮ್ಮ ಫ್ರೆಂಡ್ ಆಗ್ರೆ, ಅವರು ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಹೇಳಿ ನಾನು ಪ್ರೊಡ್ಯೂಸ್ ಮಾಡೋ ಪಿಕ್ಚರ್ ಅವ್ರಿಗೆ ವಿಲನ್ ಆಗ್ಬೇಕಲ್ಲ ಅಂತ. ಇದೇ ಸೆಕೆಂಡ್ ಹಾಫ್ ನಿಮ್ಮ ಫ್ರೆಂಡ್ ಆಗ್ಬಿಡು ಅಂತ ಅಲ್ಲಿ ಚೇಂಜ್ ಮಾಡಿದ್ರು. ಯಾವಾಗ ಹೀರೋ ವಿಲನ್ ಫ್ರೆಂಡ್ ಆದಾಗ ಆ ಸಿನಿಮಾ ಕಥೆನೇ ಬೇರೆ ಆಗುತ್ತೆ. ಇದೆರಡು ವಿಷಯ ನಮಗೆ ತುಂಬ ಅವಾಗ ನೆನಪಾಗುತ್ತೆ, ಈಗ ಸಂಪತ್ತಿ ಸಲ ಹೇಳಿದ್ರೆ ನೆನಪಾಗುತ್ತೆ ನಮಗೆ. ನಮಗೆ ನೋಡಿ, ನನ್ನ ತಮ್ಮನ ಪಿಕ್ಚರ್ ಕತೆ ಕೇಳ್ತಿದ್ದೆ ನಾನು, ನನ್ನ ಮಗನ ಪಿಕ್ಚರ್ ಕೇಳಕ್ಕೆ ನನಗೆ ಅಪ್ಡೇಟೇ ಆಗಿಲ್ಲ, ನನಗೆ ಅರ್ಥನೇ ಆಗ್ತಿಲ್ಲ. ಅವರು ನನ್ನ ತಂದೆಯವ್ರದ್ದು ಮಾಡಿ, ನಮ್ಮ ಅಣ್ಣಂದು ಮಾಡಿ, ನಂದು ಮಾಡಿ, ನನ್ನ ತಮ್ಮಂದು ಮಾಡಿ ಕುಂತಿದ್ರು. ಎಷ್ಟು ಬೇಗ ಅಪ್ಡೇಟ್ ಆಗ್ತಿದ್ರು ಅವರು. ಶಿವಣ್ಣವ್ರದ್ದು ಕಾಲೇಜ್ ಮಾಡ್ತಿದ್ರು, ಅಪ್ಪಗದ್ದು ಕಾಲೇಜ್, 20 ವರ್ಷ ಗ್ಯಾಪ್ ಅಲ್ಲಿ ಎಷ್ಟು ಅಪ್ಡೇಟ್ ಆಗ್ತಿದ್ರು ಸೀನ್ಗಳು. ಇದು ನಮಗೆ ಆಗ್ಲೇ ನೋಡಿ, ಇವಾಗ 5 ವರ್ಷ 6 ವರ್ಷಕ್ಕೆ ಆಗಲಿಲ್ಲ ನಮಗೆ. ಇದೇ ಅಪ್ಪಣ್ಣವರು ಅಂತ. ಇನ್ನು ರಂಗಭೂಮಿಯಿಂದ ರಾಜ್ಕುಮಾರ್ ಅವರು ಏನ್ ತಗೊಂಬಂದ್ರು ಅಂತ ಒಂದು ಪ್ರಶ್ನೆ ಸುಮ್ಮನೆ ಅಪ್ಪಾಜಿಗೆ ಅವರಿಗೆ ಸಿಕ್ಕಿ ಹೇಳ್ತಾರೆ. ನನಗೆ ಇದನ್ನ ಹಾಸ್ಪಿಟಲ್ ಮಾತಾಡ್ತೇನೆ, ರಂಗಭೂಮಿಯಿಂದ ನಾನು ಏನ್ ತಗೊಂಬಂದೆ ಅಂತ. ಪ್ರತಿಯೊಬ್ಬರು ತಂದೆ ಆಶೀರ್ವಾದ ಮಾಡ್ತಾರೆ, ನನ್ನ ಮಗನ್ ಒಳ್ಳೇದಾಗಲಿ, ಒಳ್ಳೆ ಪಾತ್ರ ಸಿಗಲಿ. ನನಗೆ ಅಲ್ಲಿ ಒಂದು 3 ಇನ್ಸಿಡೆಂಟ್ ನ್ಯಾಪ್ಕ ಬರುತ್ತೆ. ಒಂದು ಇನ್ಸಿಡೆಂಟ್ ಅವ್ರಿಗೆ ಒಂದ್ಸಲ ಬೇಜಾರು ಮಾಡ್ಕೊಂಡ್ಬಿಡ್ತು ನಾಟಕದ ಮೇಲೆ ಅವರು. ನನ್ನ ಯಾವಾಗಲೂ ಸೈಡ್ ಹಿಂಗೆ ನಿಲ್ಲಿಸ್ತಾರೆ, ಬೇಡ ಅಂತ ನನ್ನ ತಂದೆ. ನಮ್ಮ ತಾತ ನಮ್ಮ ತಾತ ಅಂದ್ರೆ ಮಾತಂತೆ, ಇದು ಮೊದಲ ಸ್ಕ್ರಿಪ್ಟ್ ಅದು. ಪ್ರತಿಯೊಬ್ಬರು ನ್ಯಾಪ್ಸಕ್ಕೆ ಹೇಳ್ಕೊಡು, ನಿಮ್ಗೆ ಇಡೀ ಸ್ಕ್ರಿಪ್ಟ್ ಕಲ್ತಿರ್ಬೇಕು, ಅದಕ್ಕೆ ನೀವು ಅಲ್ಲಿ ಕೂತ್ಕೋ, ಮುಂದೆ ಕೂತ್ಕೊಂಡ್ರೆ ಏನು ಗೊತ್ತೆ, ಅಲ್ಲಿ ಕೂತ್ಕೊಂಡ್ರೆ ಎಲ್ಲ ಗೊತ್ತಾಗುತ್ತೆ ಅಂತ ಅದನ್ನು ಕಲಿಸ್ತಾರೆ. ಪ್ರತಿ ನಾಟಕ ಇದನ್ನೇ ಮಾಡೋದು ನೀನು ಅಂತ ಹೇಳಿದ್ರು. ಅಪ್ಪಾಜಿ ಜಾಸ್ತಿ ಸೈಡ್ ಹಿಂಗಲೇ ನಿಂತಿದಂತೆ. ಅಂಥ ಸಮಯದಲ್ಲಿ ನೋಡಿ ಇಂಥ ಒಂದು ಪಾತ್ರ ಹೇಳ್ಕೊಡ್ತಾರೆ. ಮದರ್ ಸ್ಕ್ರಿಪ್ಟಲ್ಲಿ ಎಲ್ಲರ ಪಾತ್ರದ್ದು ಡೈಲಾಗ್ ಗೊತ್ತಿರುತ್ತೆ. ನಾಳೆ ನೀನು ಯಾವ ಪಾತ್ರ ಬೇಕಾದ್ರೆ ಮಾಡ್ಬೋದು, ಆಂಜನೇಯಂದ ಆಂಜನೇಯನ್ ಮಾಡು, ಕೈಕೆಯಿಂದ ಕೈಕೈ ಮಾಡ್ಬೋದು, ನೀನು ಏನು ಬೇಕಾದ್ರೆ ಮಾಡ್ಬೋದು. ಆಮೇಲೆ ಇದೆಲ್ಲ ಆದ್ಮೇಲೆ ಅವ್ರಿಗೆ ನಾಯಕನ ಪಾತ್ರ ಸಿಗುತ್ತೆ. ಅವ್ರಿಗೆ ತುಂಬ ಹೆದರು ಬಿಡ್ತಾರೆ, ಸಿಕ್ತು ಸಿಕ್ತು ಅಂತ ಖುಷಿ, ಸಿಕ್ಕಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳಿ, ಸಿಕ್ಕಿಲ್ಲ ಅಂದ್ರೆ ತುಂಬ ಹೆದರು ಬಿಡ್ತಾರೆ. ನೈಟ್ ನಮ್ಮ ತಾತ ಕಡೆ ಹೇಳ್ತಾರೆ, ನನ್ನ ಯಾಕಪ್ಪ ಒಂಥರ ಪೆಚ್ಚಿಗಿದೆ ನೀನು, ಇಲ್ಲಪ್ಪ ಏನು ಇಲ್ಲ ಇಲ್ಲ ಏನೋ ಕಾಣ್ತಾ ಇದೆ ಕಣ್ಣು, ನನಗೆ ಗೊತ್ತಾಗಲ್ಲ. ಇಲ್ಲ ನಾಳೆ ಆ ಪಾತ್ರ ಮಾಡಬೇಕು, ಜನ ನೋಡ್ತಾರೆ ಚಪ್ಪಾಳೆ ಹೊಡಿತಾರೆ. ನಿನಗೆ ಚಪ್ಪಾಳೆ ಹೊಡೋಕ್ಕೆ 4 ಕಾರಣ ಕೊಡು, 3 ಕಾರಣ ಕೊಡು, ಅವ್ರು ಹೊಡಿತಾರಂತೆ. ಬೆಳಿಗ್ಗೆಲ್ಲ ಎಷ್ಟೊಂದು ಗೊತ್ತಾಗಿಲ್ಲ ಅಂತ ನಮ್ಮ ತಾತ ಹತ್ರ ಬಂದು ತಮ್ಮ ತಂದೆ ಹೇಳ್ತಾರಂತೆ. ಏನು ಕಾರಣ ಅರ್ಥ ಆಗ್ತಿಲ್ಲ, ಅದೇನು ಸಿಗುತ್ತೆ ಅದೇನು ಇಲ್ಲ ಕಣ್ತಾ, ನಿನ್ನನ್ನು ಚಪ್ಪಾಳೆ ಹೊಡಕ್ಕೆ 3 ಕಾರಣ ಕೊಡು. ಅದು ನೀವೇ ಹೇಳಿ ಏನು ಕಾರಣ. ಒಂದು, ನಮ್ಮ ರಂಗಭೂಮಿಗೆ ಶರೀರ ಶಾರೀರ ಆಮೇಲೆ ಭಾಷೆ, ಇದು 3 ಮುಖ್ಯ. ಇದು 3 ಇಟ್ಕೊಂಡು ನೀನು ಇದಾಗಿ ನಿನ್ನ ಮುಂದೆ ಯಾರು ಬರೋದು ಅಂತ. ಅದಕ್ಕೆ ನನ್ನ ತಂದೆ ಪರ್ಸ್ನಾಲಿಟಿ ಇಟ್ಕೊಂಡು, ಕೊನೆ ಪಿಚ್ಚರ್ಗೂ ಅದೇ ಪರ್ಸ್ನಾಲಿಟಿ ಇತ್ತು, ಅದೇ ಶಾರೀರ ಅವ್ರದ್ದು, ಆಮೇಲೆ ಭಾಷೆ, ಇದು 3 ಮೈಂಟೈನ್. ಎಂಥ ಪಾಠ, ಯಾವ ಯೂನಿವರ್ಸಿಟಿ ಬರುತ್ತೆ ಇದೆ, ಇದು ಯಾವ ಯೂನಿವರ್ಸಿಟಿ ಕಲಿಸ್ಕೊಡು. ಇದನ್ನ ಕೊನೆಯವರೆಗೂ ನಮ್ಮ ತಂದೆ ತಲೆಯಲ್ಲಿ ಇಟ್ಕೊಂಡು. ಇನ್ನೊಂದು ಚಿಕ್ಕ ಘಟನೆ ಆಯಿತು ಡ್ರಾಮಾ ನಡೀಬೇಕಾದ್ರೆ. ಇದು ತುಂಬ ಅದ್ಭುತವಾಗಿದೆ, ಇದು ಆ್ಯಕ್ಚುಲಿ ತಗೊಂಡು ಯಾವುದೋ ಯೂನಿವರ್ಸಿಟಿ ಕೊಡಬೇಕು ಅಂತ ನನಗೆ ಭಾವಿ. ಒಂದು ಕಡೆ ಡ್ರಾಮಾ ನಡೀಬೇಕಾದ್ರೆ ಫ್ರೆಂಡ್ಸ್ ಎಲ್ಲ ಇದ್ರು, ಅಪ್ಪಾಜಿ ಫ್ರೆಂಡ್ಸ್ ಎಲ್ಲ ಸಮಕಾಲದವರೆಲ್ಲ ಇದ್ದರು. ಅವ್ರು ಬಂದು ಬೆಳಗ್ಗೆ ಎದ್ದು ಟೀ ಕುಡಿಯಕ್ಕೆ ಹೋಗುವಂತೆ. ಇಲ್ಲಿ ಡ್ರಾಮಾದಲ್ಲಿ ಕಾಫಿ ಕೊಟ್ಟರುವೆ, ಅದಕ್ಕಿಂತ ಮೊದಲು ಎದ್ದು ಟೀ ಕುಡಿಯಕ್ಕೆ ಹೋಗಿದ್ರು. ನಮ್ಮ ತಂದೆ ಕರೆಯುವಂತೆ, ನೀವು ಬನ್ನಿ, ಅವನು ಟೀ ನೋಡಿ ಏನು ಮಾತಾಡ್ತಾನೆ ಗೊತ್ತಾ, ಎಲ್ಲ ವಿಷಯ ಯುದ್ಧದ ಬಗ್ಗೆ ಹೇಳ್ತಾನೆ, ಮೈಸೂರು ಮಹಾರಾಜರ ಬಗ್ಗೆ ಹೇಳ್ತಾನೆ, ಸಿನಿಮಾಗಳ ಬಗ್ಗೆ ಹೇಳ್ತಾನೆ, ನೀವು ಒಂದ್ಸಲ ಬನ್ನಿ ಅಂತ ಅಪ್ಪಾಜಿ ಕರೆದಾನೆ. ಅಪ್ಪಾಜಿ ಅವ್ರು ಭಯ ಅಂತೆ, ನಮ್ಮ ತಂದೆಯವ್ರಿಗೆ ಗೊತ್ತಾಗಿದೆ, ಹೋಗ್ಬಿಟ್ಟು ನಾನು ಹೊಡೆದ್ಬಿಡ್ತಾರೆ, ತುಂಬ ಹೊಡೆಯೋರಂತೆ ಅಂತ. ಹೋಗ್ತೀರಿ ಅಂತ ಕೊಂಡ್ಕೊನೆಗೆ ಒಂದು ದಿವಸ ಮಳೆ ಜಾಸ್ತಿ ಆಯ್ತು, ಚಳಿಗೆ ಕರಿತಂತ ಹೋಗ್ಬಿಟ್ರಿ ನಮ್ಮ ತಂದೆ. ಹೋಗ್ಬಿಟ್ಟು ಇಲ್ಲಿ ಬಂದಿದ್ದಾರೆ, ನಮ್ಮ ತಾತ ಹುಡುಕ್ತಾ ಇದ್ದಾರೆ, ಸಿಕ್ಕಿಲ್ಲ. ಅಪ್ಪಾಜಿ ಭಯ, ಅವ್ರ ಎದುರುಗಡೆ ಓಡಾಡ್ತಾನೆ ಇಲ್ಲ. ನಮ್ಮ ತಾವು ಅವ್ರು ಹೇಳಿದ್ರಂತ, ಅಪ್ಪಾಜಿ ಹಿಂಗೆ ಮಾಡ್ಬಿಟ್ಟೆ ನಾನು, ಭಯ ಆಗುತ್ತೆ,
ನಾಳೆ ಸಾಯಂಕಾಲ ಆಕ್ಟಿಂಗ್ ಬರೋದು ಹೊಡೆದ್ಬಿಟ್ರೆ ಭಯ ಆಗುತ್ತೆ. ನಾನು ನಿನ್ನ ತಂದೆ ಕಣ್ಣು ಕಾಣಿಸ್ಕೊಂಡು ಇರ್ತಾರೆ ಓಡಾಡಿದ್ರು, ಆಮೇಲೆ ಓಡಾಡ್ತೀನಿ ಅಂತ ನಮ್ಮ ತಂದೆ. ಒಂದ್ಸಲ ನಮ್ಮ ತಾತ ತೆಗೆದ್ಬಿಟ್ರಂತೆ ಬಾಕಂದ್ರೆ, ಬಂದ್ಬಿಟ್ಟು ತೊಡೆ ಮೇಲೆ ಕೂತ್ಕೊಂಡು, ನಾನು ಹೊಡೆಯಲಿಲ್ಲ ಬಾಕಂದ್ರೆ ತೊಡೆ ಮೇಲೆ ಕೂತ್ಕೊಂಡು ನಾನು ಕೆಲವು ಪ್ರಶ್ನೆಗಳು ಕೆಟ್ಟ ಅದಕ್ಕೆ ಉತ್ತರ ಕೊಡ್ಬಿಟ್ಟು, ನೀನು ಅಲ್ಲಿ ಟೀ ಇಲ್ಲಿ ಟೀ ಕೊಡಲ್ಲ, ಇಲ್ಲ ಇಲ್ಲಿ ಕಾಫಿ ಕೊಡ್ತೀನಿ, ಕಾಫಿ ಕೊಡ್ತಲ್ಲ, ಇದು ಡ್ರಾಮಾದ ತಂದೆ ಕೊಡ್ತಾರೆ ಊಟ ಅದು, ಅಲ್ಲಿಗೆ ಹೋಗ್ತಾರೆ. ಸರಿ ಏನು ಮಾಡಿದೆ ಹೇಳು ಕೇಳಿದೆ. ಇಲ್ಲಪ್ಪ ಇದು ತಪ್ಪಾಯಿತು ಕ್ಷಮಿಸ್ಕೊಳ್ಳಿ ಅಂತ ಇಷ್ಟೇ ಹೇಳಿದೆ. ಇಲ್ಲ ನಾನು ಹೊಡೆಯಲ್ಲಕ್ಕಿಂತ ಮಾತಿದ್ರು ನಿನಗೆ ಅಲ್ಲಿ ಏನಾಗ್ತಿದೆ, ಆ ಟೀ ಕೊಡೋದಲ್ಲಪ್ಪ, ಏನು ಮಾತಾಡ್ತೀನಿ ನಾನು ಯುದ್ಧದ ಬಗ್ಗೆ ಹೇಳಿದ, ನನಗೆ ಇವೆಲ್ಲ ಏನು ಗೊತ್ತೇ ಇಲ್ಲ, ಯುದ್ಧದ ಬಗ್ಗೆ ಹೇಳಿದ, ಅಲ್ಲಿ ಯಾವುದೋ ಪಿಕ್ಚರ್ ಬಗ್ಗೆ ಮಾತಾಡ್ದ, ಮೈಸೂರು ಮಹಾರಾಜರ ಬಗ್ಗೆ ಮಾತಾಡ್ದ. ಸರಿ ಕದ ಟೀ ಹೆಂಗಿತ್ತು ಹೇಳು ಅಂದ್ರೆ, ಟೀ ಏನೋ ಅಷ್ಟು ಚೆನ್ನಾಗಿ ನೋಡ್ಕೊಂಡು ಅವನಿಗೆಲ್ಲ ಗೊತ್ತು, ಟೀ ಮಾಡೋದು ಗೊತ್ತಿಲ್ಲ ಅವ್ನು, ಏನು ಬೇಕಾದ್ರು ಗೊತ್ತು, ನಿನಗೆ ಏನು ಗೊತ್ತಿಲ್ಲ, ಪಾತ್ರ ಮಾಡೋದು ಗೊತ್ತು, ಹಂಗೇ ಹೋಗು, ನಿನ್ನ ದಾರಿ ಪಾತ್ರ ಒಂದೇ, ಬಣ್ಣ ಹಚ್ಚೋದೊಂದು, ಇದನ್ನು ಫಾಲೋ ಮಾಡು, ನೀನು ಇಲ್ಲಾಂದ್ರೆ ನೀನು ಯಾರು ಏನು ಮಾಡ್ತೀವಿ, ಇದನ್ನು ಹೇಳ್ಬಿಟ್ಟು ಅವ್ನ ಬೆನ್ಸ್ ಅವ್ರಿಗೆ ಕಳಿಸ್ತೀನಿ. ಅಪ್ಪಾಜಿ ಕೊನೆಯವರೆಗೂ ಇಟ್ಕೊಂಡ್ರೆ ನೋಡಿ, ಅವರು ಬಣ್ಣ ಚೆಂದ ಬಿಟ್ಟು ಬೇರೆ ನೋಡಿ ಡೈರೆಕ್ಟ್ ಮಾಡೋಕೆ ಹೋಗಿಲ್ಲ ನೋಡಿ, ಅವ್ರು ಏನಾಗೋಕ್ಕೂ ಹೋಗಲಿಲ್ಲ. ತುಂಬ ಜನ ಹೇಳಿದ ತಂದೆ ಒಂದು ಪಿಚ್ಚರ್ ಡೈರೆಕ್ಟ್ ಮಾಡ, ಅದು ನಾನು ಕಳಿಸಬಾರ್ದು ಬಣ್ಣ ಹಚ್ಚು, ಕೊನೆಗೆ ರಾಜಕೀಯ ಕರೆದು ಅಲ್ಲಿಗೂ ಹೋಗಿಲ್ಲ. ಅಂದರೆ ಅವರು ತಾತ ಹೇಳಿದ್ರು ನೋಡಿ, ಎಂಥ ಮಾತಾಡ್ಕೊಂಡು ತಂದೆ ನಿಜವಾದ ಯೂನಿವರ್ಸಿಟಿಯಲ್ಲಿ ತಂದೆ ತಾಯಿಗಳು ಅಂತ ಹೇಳ್ತಾರೆ. ಇದನ್ನ ಅವರು ಹಾಸ್ಪಿಟ್ಲ್ ಅಡ್ಮಿಟ್ ಆಗಿ ಹೇಳ್ಕೊಂಡು ಬರ್ತಾ ಇದ್ರು ಅಂತಂದು, ಎಂಥ ಮಾತು ಕೊಡ್ತಾರೆ, ಇದು ಎಲ್ಲಿ ಸಿಗುತ್ತೆ ಹೇಳು, ಯಾವ ವಿಶ್ವವಿದ್ಯಾಲಯಗಳು ಸಿಗುತ್ತೆ ಹೇಳಿ, ನನಗೆ ಇದನ್ನ ಅದನ್ನ ತಂದಿದ್ದೀನಿ ನಾನು, ಏನು ಅಳವಡಿಸ್ಕೊಂಡು ಬಂದಿಲ್ಲ ಅಂತಲ್ಲ, ನನಗೆ ಪಾಠ ಹೇಳ್ಕೊಟ್ಟಿದ್ದಾರೆ ನಮ್ಮ ತಂದೆನೇ ಕೂತ್ಕೊಂಡು ಹೇಳ್ಕೊಟ್ಟಿದ್ದೆ. ಈ ಮೂರು ಪಾಠಗಳು ನನಗೆ ಶರೀರ ಶಾರೀರ ಫೋಕಸ್ ಇದು ಮೂರು ನನಗೆ ಹೇಳ್ಕೊಟ್ಟಿದ್ದೀವಿ. ಇದನ್ನ ನಿಮ್ಮ ಅಪ್ಪ ಇಲ್ಲಿವರೆಗೂ ಮಾಡ್ಕೊಂಡ್ಬಂದು ರಾಜ್ಕುಮಾರ್ ಆಗಿರೋದು ಅಂತ ಹೇಳಿದ್ರು. ಅಂದರೆ ರಂಗಭೂಮಿ ಅಂತೆಲ್ಲ ನನಗೆ ಇದನ್ನು ಹೇಳೋಕ್ಕೆ ಸ್ವಲ್ಪ ಇಷ್ಟ ಆಗುತ್ತೆ. ನನಗೆ ಇದನ್ನ ಕೊನೆಯ ಟೈಮಲ್ಲಿ ಹೇಳಿದ್ರು ಮಕ್ಕಳ ಜೊತೆ, ಅವ್ರು ಹಾಸ್ಪಿಟಲ್ ಇದ್ದಾಗ ಒಂದೂವರೆ ತಿಂಗಳು ನಾನು ಜೊತೆಗಿದ್ದೆ, ಅಲ್ಲ ರೂಮಲ್ಲಿ ಇದ್ದಾಗ ಒಂದೊಂದೇ ಕಡೆ ಹೇಳ್ತೀವಿ. ನನಗೆ ಏನು ತಂದಿರತಕ್ಕಂಥ ಪಾತ್ರ ಕಡೆ ಮಾಡಿದೆ, ಆ ಪಾತ್ರ ಜಾಸ್ತಿ ಮಾಡಿದೆ, ಅದನ್ನು ತಗಿಲ್ಲ ಸಿನಿಮಾಗೆ, ಸಿನಿಮಾದಲ್ಲಿ ಮಾಡಿದ ಪಾತ್ರ ಡೈರೆಕ್ಟ್ರು ಮಾಡಿಸಿದ್ರು, ಅವ್ರಿಗೆ ಏನು ಬೇಕು ನನ್ನ ಮಣ್ಣು ಥರ ಇದ್ದೆ, ಅವ್ರಿಗೇನಿರ್ಬೇಕು ಅದನ್ನ ಕೆತ್ಕೊಂಡು, ನಾನು ಮಯೂರನ್ನು ನೋಡಿದ್ದಿಲ್ಲ, ಗಬ್ರವನ್ನು ನೋಡಿದ್ದಿಲ್ಲ, ರಾಘವೇಂದ್ರ ಸ್ವಾಮಿ ನೋಡಿದ್ದಿಲ್ಲ, ಈ ಡೈರೆಕ್ಟ್ರ್ ನೋಡಿದ್ದೀನಿ ನನ್ನಲ್ಲಿ ಇದೆ ಅಂತ ಅವ್ರು ತಗಿದ್ರು. ನಾನೊಬ್ಬ ಬಿಳಿ ಆಡೆ ಥರ ಹೋದ್ ನಿನ್ಗೇನು ಬೇಕು ಬರ್ಕೊಳಪ್ಪ, ಏನು ಬೇಕಾದ್ರೆ ಮಾಡಿಸು, ನಿನಗೆ ಒಪ್ಪಿಗೆ ಆಗೋದು ನಾನು ಮಾಡ್ತೀನಿ, ನೀನು ಮಾಡಿಸು, ಅದೇ ನನಗೆ ಗೊತ್ತಿದೆ ಅಂತ ಯಾವುದೂ ಹೋಮ್ವರ್ಕ್ ಮಾಡಿದ್ದಾರೆ, ಒಂದು ಹೋಮ್ವರ್ಕ್ ಮಾಡಲೇ ಇದಕ್ಕೆ ಹೋಗೋದು, ನಾನು ಹೋಮ್ವರ್ಕ್ ಮಾಡ್ಕೊಂಡು ಹೋದರೆ ಡೈರೆಕ್ಟ್ ಬೇರೆ ಏನೋ ಬೇಕಾಗುತ್ತೆ, ಮತ್ತೆ ನನಗೆ ನಾನು ಮಾಡ್ಕೊಂಡ್ರಿಂದ ಅರೇಂಜ್ ಮಾಡಿ ಹೊಸ್ದಾಗಿ ಹೇಳಬೇಕಾಗುತ್ತೆ, ಅದಕ್ಕೆ ಅವ್ರು ಹೆಂಗೆ ಬೇಕು ಅಲ್ಲೇ ಹೋಗಿ ಮಾಡೋರುತ್ತೆ. ಸೊ ನಿಮ್ಮ ಅಪ್ಪನ ತಿದ್ದಿ ಕೆತ್ತಿದವರು ಆ ಡೈರೆಕ್ಟ್ ಇರೋದು, ಅವ್ರು ಕೆತ್ತಿ ನಿಮ್ಮಪ್ಪ ರಾಜ್ಕುಮಾರ್ ಆಗಿರೋದು ಅಂತ ಹೇಳ್ಬಿಟ್ಟು, ಇದ್ರೆ ಅವ್ರು ತಂದಿರೋರು ಎಂಥ ಒಂದು ಪಾಠ ಇಟ್ಕೊಬೋದು. ನನಗೆ ಇವತ್ತು ಆ ಟೀನ್ ಅವ್ರದ್ದು ಬೇರೆ ಏನಾಗುತ್ತೆ, ಬೇರೆ ಏನೋ ಹೊಡಿತಾರೆ ಅಂತಂದ್ರೆ ಹೊಡಿಲಿಲ್ಲ ನೋಡಿ ಅಪ್ಪ ತಾತ, ಈ ಥರ ಒಂದು ಬುದ್ಧಿ ಬಂತು ಹೇಳ್ಬಿಟ್ಟು, ಆದ್ರೆ ನಮ್ಮ ತಂದೆ ಹೇಳಿದ್ರೆ ಅವತ್ತು ಹೊಡಿಲಿಲ್ಲ, ಇವತ್ತು ನನಗೆ ಹೊಡೆದಂಗೆ ಆಗ್ತಿದೆ, ಎಂಥ ಮಾತಲ್ಲಿ ಹೊಡೆದ್ಬಿಟ್ರು ನಿಮಗೆ ಅಂತ ಹೇಳ್ತಾ ಇದ್ದೆ. ಆ್ಯಕ್ಚುಲಿ ಅದು ಬಾರಿಸ್ದಂಗಿದೆ ನನಗೆ ಈಗ ಎಣಿಸ್ಕೊಂಡ್ರೆ ಆ ಮಾತನ್ನ, ಅಂಥ ಮಾತನ್ನ ಅದಕ್ಕೆ ಆ ಟೀನ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾರೆ ಅಂತ ಅಪ್ಪಸ್, ಆವತ್ತು ಹೋಗಿರೋದಿ ನನಗೆ ಇಂಥ ಮಾತು ಸಿಗ್ತಿರ್ಲಿಲ್ಲ ಅಂತ. ಈ ಮಾತನ್ನ ನಿಮ್ಗೆ ಅಂತ ಹಂಚ್ಕೊಳ್ತೇವೆ ಪ್ರತಿ ವರ್ಷ, ದೇವ್ರು ನನಗೆ ಬರೋಕ್ಕಿಲ್ಲ ಅನುಕೂಲ ಮಾಡ್ಕೊಳ್ಳಿ, ಬರ್ತಾ ಇರಬೇಕು, ಈ ಕಾರ್ಯಕ್ರಮ ನಡೆಸ್ತಾ ಇರಿ, ನಾವಿರೋರ್ಗೆ ಎಲ್ಲರೂ ಬಂದು ಹೋಗ್ತೀವಿ ಇಲ್ಲಿ. ಆ ಪದವಿ ಪ್ರಶಸ್ತಿ ಪಡೆದವ್ರಿಗೆ ಪಾದಕ್ಕೆ ನಮಸ್ಕಾರ ಮಾಡುತ್ತೆ. ಆ್ಯಕ್ಚುಲಿ ನಾವು ನಿಮಗೆ ಅವಕಾಶ ಕೊಟ್ಟರೆ, ನೀವು ನಮ್ಗೆ ಅವಕಾಶ ಕೊಟ್ಟು ನಿಮಗೆ ಸೇವೆ ಮಾಡುತ್ತೆ, ನಿಮ್ಗೆ ಇಡೀ ಇಂಡಸ್ಟ್ರಿ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿ. ಇಷ್ಟೇ ನಾನು ಮಾತನ್ನು ಜೈ ಕರ್ನಾಟಕ.